ನೋಡಿ ಈಗ ಸರ್ವ್ ಮಾಡ್ತೇನೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ನಮಗೆ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಸಿಂಪಲ್ ಆಗಿರುವಂಥ ಪ್ಲಾವ್ ಅನ್ನ ಅಂತ ಹೇಳ್ಬೋದು, ಚಿತ್ರಾನ್ನ ಅಂತ ಹೇಳ್ಬೋದು, ಏನಾದರೂ ಹೇಳಿ. ಇದ್ರ ಮೇಲೆ ಸ್ವಲ್ಪ ಸ್ವಲ್ಪ ಲಿಂಬೆ ರಸ ಹಾಕಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಇರಲಿಲ್ಲ, ಅದಕ್ಕಾಗಿ ಲಿಂಬೆ ರಸ ಹಾಕಿಲ್ಲ. ಇದ್ರೆ ನೀವು ಸ್ವಲ್ಪ ಹಾಕೊಳ್ಳಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫ್ರೆಂಡ್ಸ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ, ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಈಗ ಪೂಜೆದೆಲ್ಲ ಆಯಿತು ಫ್ರೆಂಡ್ಸ್. ಸ್ವಲ್ಪ ಕಣ್ಣೆಲ್ಲ ಇದು ಕಾಣ್ತಾ ಇದ್ದಲ್ಲ, ನೈಟ್ ಸಿಕ್ಕಾಪಟ್ಟೆ ತಲೆನೋವು ಬಂದಿತ್ತು. 2 ಗಂಟೆವರೆಗೂ ನಿದ್ದೆ ಇಲ್ಲ, ತಲೆನೋವು ಅಂದರೆ ತಲೆನೋವು. ಮಾತ್ರೆ ತೊಗೋಬೇಕಂತೇಳಿ ಅಂತಿದ್ದೆ, ಅಷ್ಟು ತಲೆನೋವು ಆಯಿತು. ಆದರೂ ಎಷ್ಟಂತ ಮಾತ್ರೆ ತೊಗೊಳ್ಳೋದಂತೇಳಿ ಬಿಟ್ಟುಬಿಟ್ಟೆ. ಅದು ಬೆಳಗ್ಗೆ 7 ಅಷ್ಟರಲ್ಲಿ ತಾನ ಕಮ್ಮಿ ಆಗಿದೆ. ಸ್ವಲ್ಪ ಕಣ್ಣು ಆ ಥರ ಕಾಣ್ತಾ ಇದೆ. ಆಲ್ರೆಡಿ 8 ಗಂಟೆ ಆಯಿತು. ಶ್ರೇಯಮ್ಮ ರೆಡಿ ಆಗಿದ್ದಾಳೆ ಕಾಲೇಜಿಗೆ ಹೋಗಲಿಕ್ಕೆ. ನೈಟ್ದು ಸ್ವಲ್ಪ ಅನ್ನ ಇತ್ತು, ಅವಳಿಗೆ ಒಗ್ಗರಣೆ ಕೊಡ್ತೀನಿ ಅಂದೆ. ಬೇಡ ಅನ್ನ ಹಾಲು ಊಟ ಮಾಡಿ ಹೋಗ್ತೇನಮ್ಮ ಅಂತಂದ್ಲು. ಅನ್ನ ಹಾಲು ಊಟ ಮಾಡಿ ಅವಳು ಕಾಲೇಜಿಗೆ ಹೋದ್ಲು ಫ್ರೆಂಡ್ಸ್. ನಾನೀಗ ಚಾ ಕುಡಿದಿಲ್ಲೇ ಕೂತೆ. ನಿನ್ನೆ ನೈಟು, ನಿನ್ನೆ ಇಡೀ ದಿನ ಉಪವಾಸ ಇದ್ದೆ, ಊಟ ಸಹ ಮಾಡಿರಲಿಲ್ಲ. ರಾತ್ರಿ ಊಟನೂ ಮಾಡಲಿಲ್ಲ ನಾನು. ಸ್ವಲ್ಪ ಸಾಯಂಕಾಲ ಬೆಲ್ಲ ಚಾ ಮಾಡ್ಕೊಂಡು ಕುಡಿದು ಮಲ್ಕೊಂಬಿಟ್ಟಿದ್ದೆ. ಹಾಗಾಗಿ ಈಗ ಬೆಳಗ್ಗೆ ಅದು ಬೇಗ ಒಂಥರ ಹೊಟ್ಟೆ ಇದು ಸುರುಗುಡ್ಲಿಕ್ಕೆ ಸ್ಟಾರ್ಟ್ ಆಯಿತು. ಹೊಟ್ಟೆ ಹಸಿತದಲ್ಲ ಫ್ರೆಂಡ್ಸ್, ಅದಕ್ಕಾಗಿ ಈಗ ಚಾ ಮಾಡ್ಕೊಂಡು ಕುಡಿದ್ವಿ. ಶ್ರೇಯಾ ನಾನು ಚಾ ಮತ್ತು ಅದ್ರ ಒಟ್ಟಿಗೆ ಒಂದೆರಡು ಬಿಸ್ಕೆಟ್ ತಿಂದೆ. ಈಗ ಮೊದಲಿಗೆ ಏನು ಮಾಡ್ತೀನಿ ಅಂದರೆ, ಮಳೆ ಇಲ್ಲ ಫ್ರೆಂಡ್ಸ್, ಮಳೆ ಬರೋ ಥರ ಇದೆ, ಬಿಸಿಲದು ಏನಿಲ್ಲ. ಮೊದಲಿಗೆ ಬಟ್ಟೆ ತೊಳೆದು ಹಾಕಿಬಿಡ್ತೀನಿ. ಬಟ್ಟೆ ತೊಳೆದು ಹಾಕಿ ಬೇರೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಈಗ ಮೊದಲಿಗೆ ಬಟ್ಟೆ ತೊಳ್ಕೊಂಬರ್ತೀನಿ. ಬಟ್ಟೆ ಒಂದು ತೊಳೆದು ಬಿಟ್ಟರೆ ದೊಡ್ಡದು ಕಳೆದ ಹಾಗೆ ಕೆಲಸ. ಹಾಗಾಗಿ ಈಗ ಸ್ವಲ್ಪ ಹೊರಗೆ ಹೋಗ್ಲಿಕ್ಕೂ ಇದೆ, ಆಗ್ತದ ಇಲ್ಲೋ ಗೊತ್ತಿಲ್ಲ ಫ್ರೆಂಡ್ಸ್. ಇವತ್ತು ಯಜಮಾನರು ಕರ್ಕೊಂಡು ಹೋಗ್ತಾರಲ್ಲೂ ಗೊತ್ತಿಲ್ಲ, ಅವ್ರು ಯಾವಾಗ ಹೋಗೋ ನಂತರ ಅವಾಗಷ್ಟೇ ಹೋಗ್ತೀನಿ. ಈಗ ಅವರು ಕೂಡ ಬೆಳಗ್ಗೆನೇ ಬೇಗ ಹೋಗಿದ್ದಾರೆ. ಇವತ್ತು ನಾನು ಇನ್ನು ಇದಷ್ಟು ಕೆಲಸ ಮಾಡ್ತೀನಿ ಫ್ರೆಂಡ್ಸ್. ಮೊದಲಿಗೆ ಮಾಡಿದ ನಂತರ ನಿಮಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ನಾನು ಇಲ್ಲಿ ಮಂಡಕ್ಕಿ ಉತ್ತಪ್ಪ ಮಾಡ್ತಾ ಇದ್ದೀನಿ. ದೋಸೆ ಹಾಕಿದೆ, ಅದ್ರ ಮೇಲೆ ಮುಚ್ಚಳ ಮುಚ್ಚಿರಲಿಲ್ಲ. ಸ್ವಲ್ಪ ಇಲ್ಲಿ ಲೈಟ್ ಹಾಕ್ತೇನೆ, ಕತ್ಲೆ ಕತ್ಲೆ ಬಂದ್ಬಿಡುತ್ತೆ, ವಿಡಿಯೋ ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್. ನೋಡಿ ನಾನಿಲ್ಲಿ ಮಂಡಕ್ಕಿ ಉತ್ತಪ್ಪ ಯಾವಾಗಲೂ ಮಾಡ್ತೀನಿ. ಚುನ್ಮರಿ ಪದೇ ಪದೇ ತಿಂದು ಬೇಜಾರಾಗಿದ್ದರೆ ಈ ಥರ ಮಂಡಕ್ಕಿ ಉತ್ತಪ್ಪ ಮಾಡ್ತೀನಿ. ಮಸ್ತ್ ಅಂದರೆ ಮಸ್ತ್. ಇದರಲ್ಲಿ ಕಾಯಿ ಚಟ್ನಿ ಬೇಕಾಗಿಲ್ಲ, ಒಂದು ಏನೋ ಒಂದು ಪದಾರ್ಥ ಬೇಕಾಗಿಲ್ಲ, ಒಂದು ಸಾಂಬಾರು ಬೇಕಾಗಿಲ್ಲ, ಏನೊಂದು ಬೇಕಾಗಿಲ್ಲ ಫ್ರೆಂಡ್ಸ್. ಇದೇ ಥರ ನಾವು ಮಾಡ್ಕೊಂಡು ತಿಂದುಬಿಟ್ರೆ ಅಂತೂ ಮಸ್ತಾಗಿರುತ್ತೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಮಸ್ತ್ ಅಂದರೆ ಮಸ್ತಾಗಿ ಬರುತ್ತೆ ಫ್ರೆಂಡ್ಸ್. ಆಗಲೇ ಹಿಟ್ಟು ರುಬ್ಬಿ ತುಂಬ ತಿಳಬೇಕನ್ನೋ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಚುಣ್ಮರಿ ಮತ್ತು ಬಾಂಬೆ ರವೆ ಹಾಕಿ ಮೊಸರು ಹಾಕಿ ಹಿಟ್ಟು ರುಬ್ಬಿರ್ತೇವೆ. ತರಕಾರಿ ಮನೆಯಲ್ಲಿ ಏನೇನು ಇರುತ್ತೆ ಎಲ್ಲ ತರಕಾರಿ ಕಟ್ ಮಾಡಿ ಹಾಕ್ಕೊಳ್ಳಿ. ಹಿಟ್ಟು ಮಸ್ತ್ ಅಂದರೆ ಮಸ್ತಾಗಿರುತ್ತೆ, ರುಚಿ ಅಂತೂ ಸಖತ್ತಾಗಿ ಬರುತ್ತೆ. ನಾನೀಗ ಇದನ್ನು ಮಾಡ್ತಾ ಇದ್ದೀನಿ. ಈಗ ಬೆಳಗ್ಗೆ ಶ್ರೇಯ ಅನ್ನ ಹಾಲು ಊಟ ಮಾಡಿ ಹೋದ್ಲು. ಸ್ವಲ್ಪ ಅನ್ನ ಇತ್ತು, ಇನ್ನೂ ಅನ್ನ ಇತ್ತು, ಆದರೆ ಯಜಮಾನರಿಗೆ ಸ್ವಲ್ಪ ಮೊನ್ನೆ ಹುಷಾರಿರಲಿಲ್ಲಲ್ಲ, ಅದಕ್ಕಾಗಿ ಸ್ವಲ್ಪ ಬಾಯಿ ಇದು ಆಗಿದೆ ಅಂತಂದರು. ಇದೊಂಥರ ಟೇಸ್ಟಾಗಿ ಸಖತ್ತಾಗಿ ಬರುತ್ತೆ, ಅದಕ್ಕಾಗಿ ಬೇಡ ಹಾಗಾದರೆ ಇದನ್ನೇ ಮಾಡ್ತೀನಿ ಅಂಥೇಳಿ ಇದನ್ನೇ ಮಾಡ್ತಾ ಇದ್ದೀನಿ ಫ್ರೆಂಡ್ಸಿಗೆ. ತುಂಬ ಸಾಫ್ಟಾಗಿ ಬರುತ್ತೆ ಇದು, ಮತ್ತೆ ಕಟ್ಟಾಗೋದಿಲ್ಲ, ದೋಸೆ ಎಲ್ಲೂ ಕಟ್ಟಾಗಲ್ಲ ಫ್ರೆಂಡ್ಸ್. ಅಷ್ಟು ಮಸ್ತಾಗಿ ನೋಡಿ ನಿಮಗೆ ಕಾಣ್ತಿರ್ಬೋದು. ನಾವು ಹೋಟೆಲಲ್ಲಿ ಹೋಗಿ ಉತ್ತಪ್ಪ ತಿನ್ನೋಕ್ಕಿಂತ ಈ ಥರ ನಾವು ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಕೆಳಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ತೀನಿ. ಎಣ್ಣೆ ಇಷ್ಟ ಇಲ್ಲ ನಾವು, ನೀವು ಇಲ್ಲಿ ಬೆಣ್ಣೆ ಕೂಡ ಹಾಕೋಬೋದು, ಬೆಣ್ಣೆ ಅಥವಾ ತುಪ್ಪ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಗೊತ್ತೇ ಇದೆ ನಮ್ಮ ಮನೆಯಲ್ಲಿ ಯಾರೂ ಬೆಣ್ಣೆ ಅಥವಾ ತುಪ್ಪ ತಿನ್ನೋದಿಲ್ಲ, ಅದಕ್ಕಾಗಿ ನಾನು ಯೂಸ್ ಮಾಡಲ್ಲ ಫ್ರೆಂಡ್ಸ್. ಅದನ್ನು ಮಾಡ್ತೇನೆ, ಏನಾದರೂ ರೆಸಿಪಿಗೆ ಬೇಕಂದರೆ ಸ್ವಲ್ಪ ಸ್ವಲ್ಪ ಹಾಕಿ ಮಾಡ್ತೇನೆ, ಜಾಸ್ತಿ ಏನಿಲ್ಲ. ಹಾಗಾಗಿ ಈಗ ಇದು ಸ್ವಲ್ಪ
ಹಾಕಿದ ತಕ್ಷಣ ಮೀಡಿಯಮ್ ಉರಿಯಲ್ಲಿಟ್ಟು ನಾವು ಬೇಯಿಸ್ಕೋಬೇಕು, ಚೆನ್ನಾಗಿರುತ್ತೆ. ಮತ್ತು ಆಮೇಲೆ ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟು ಬೇಯಿಸ್ಕೋಬೇಕು. ಯಾಕಂದರೆ ಮಂಡಕ್ಕಿ ತುಂಬ ಸೂಕ್ಷ್ಮ ಅಂದರೆ ಅಷ್ಟೇ ಮೆತ್ತಗಾಗ್ತದೆ ದೋಸೆ. ನೋಡಿ ಯಾವ ಥರ ಆಗಿದ್ದಾವೆ, ಮೆತ್ತಗಂದರೆ ಮೆತ್ತಗ. ಫ್ರೆಂಡ್ಸ್, ಇನ್ನೊಂದು ಇದು ರೆಸಿಪಿ ಕೂಡ ಆಲ್ರೆಡಿ ನಾನು ಪ್ರೇಮ ಲಾಕ್ಸಲ್ಲಿ ಬಂದಿದೆ. ಏನು ಫೋನ್ ಬರ್ತದೆ, ಸೌಂಡ್ ಬರೋದಿಲ್ಲ ಫ್ರೆಂಡ್ಸ್, ಉಯ್ ಅಂತ ಕರೀತಾರೆ, ಫೋನ್ ಒದರ್ತಾನೆ ಇರ್ತದೆ. ಇರಲಿ, ಆಮೇಲೆ ನೋಡ್ತೇನೆ ಫ್ರೆಂಡ್ಸ್. ಈಗ ಇದು ನೋಡಿ ಉತ್ತಪ್ಪ ಎಷ್ಟು ಚೆನ್ನಾಗಿ ಆಗಿದೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ನಾನು ಮೂರು ಜನಕ್ಕಾಗುವಷ್ಟು ಒಂದು ನಾಲ್ಕು ಬಟ್ಲು ಸುಮ್ಮನೆ ತೊಗೊಂಡಿದ್ದೆ. ಒಂದು ಬಟ್ಲು ಬಾಂಬೆ ರವೆ, ಒಂದು ಬಟ್ಲು ಮೊಸರು, ಸ್ವಲ್ಪ ತರಕಾರಿ ಇರುವಂಥದ್ದು ಮನೆಯಲ್ಲಿ ಹಾಕಿ ಮಾಡಿದ್ದೀನಿ, ಚೆನ್ನಾಗಿದೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿದ್ರೆ ಫ್ರೆಂಡ್ಸ. ಈಗ ನಾನು ಇದೊಂದು ಸ್ವಲ್ಪ ಎಲ್ಲ ಹಾಕಿಟ್ಕೋತೇನೆ. ಯಜಮಾನರು ಬರೋ ಟೈಮ್ ಆಯಿತು. ಸ್ವಲ್ಪ ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಕೂಡ ಅನ್ನ ಇದೆ, ಊಟಕ್ಕೆ ಅನ್ನ ಕೂಡ ಇದೆ. ಮತ್ತು ಇನ್ನೊಂದು ಏನಂತಂದರೆ ಸಾಂಬಾರು ಕೂಡ ಇದೆ, ಊಟಕ್ಕೆ ಎರಡೂ ಇದೆ. ಈಗ ಅವರು ದೋಸೆನೂ ತಿನ್ನಲಿ, ಅಣ್ಣನ ಹುಟ್ಟಲಿ, ಏನಾದರೂ ತಿನ್ನಲಿ ಫ್ರೆಂಡ್ಸ. ಈಗ ನಾನೇನು ಮಾಡ್ತೀನಂದರೆ ಅವರಿಗೆ ಊಟಕ್ಕೆ ಬರೋ ಟೈಮ್ ಆಗಿದೆ. ಇದರ ರೆಸಿಪಿ ಆಲ್ರೆಡಿ ಬಂದಿದೆ, ಚೆಕ್ ಮಾಡ್ಕೊಳ್ಳಿ. ತುಂಬ ಈಸಿ ರೆಸಿಪಿ, ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗಂತೂ ಖುಷಿಪಟ್ಟು ತಿಂತಾರೆ. ಫ್ರೆಂಡ್ಸ, ನಾನೀಗ ಮತ್ತೆ ಸಿಗ್ತೀನಿ ಊಟ ಮಾಡುವಾಗ. ನೋಡಿ ಈಗ ಮಧ್ಯಾಹ್ನಕ್ಕೆ ಯಜಮಾನರು ಬಂದರು ಊಟಕ್ಕೆ, ಊಟಕ್ಕೆ ಕೊಡ್ತೀನಿ ಫ್ರೆಂಡ್ಸಿಗೆ. ಇಲ್ಲಿ ಅನ್ನ ಇದೆ, ಯಜಮಾನರು ಪಪ್ಪಾಯನ್ ಕಟ್ ಮಾಡಿದೆ, ಪಪ್ಪಾಯನ್ ತಿಂತಾ ಇದ್ದಾರೆ ಅವರು. ನೋಡಿ ಅಲ್ಲಿ ಕೂತು ಪಪ್ಪಾಯನ್ ತಿನ್ನತ್ತಾರೆ. ಪಪ್ಪಾಯನ್ ಕಟ್ ಮಾಡಿದ್ವಿ, ಪಪ್ಪಾಯನ್ ತಂದಿದ್ರು ನಿನ್ನೆ. ಮತ್ತು ಇಲ್ಲಿ ದೋಸೆ ಕೂಡ ಇದೆ, ಸುಡ್ತಾ ಇದೆ, ಸುಡು ಸುಡು ದೋಸೆ. ನೋಡಿ ಉತ್ತಪ್ಪ, ಮಂಡಕ್ಕಿ ಉತ್ತಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸಖತ್ತಾಗಿ ತಿಂದಿದ್ದಾರೆ ಫ್ರೆಂಡ್ಸ. ತಟ್ಟೆ ಕೂಡ ತೊಗೊಂಡು ಹೋಗ್ತೀನಿ. ಈಗ ತಗೊಂಡ್ಬೇಕಲ್ಲ ಊಟಕ್ಕೆ ಫ್ರೆಂಡ್ಸ್. ಈಗ ದೋಸೆ ಅನ್ನ ಪದಾರ್ಥ ಎಲ್ಲ ಇದೆ. ನೋಡಿ ಮಂಡಕ್ಕಿ ಉತ್ತಪ್ಪ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಊಟ ಮಾಡಿದ್ಮೇಲೆ ಮತ್ತೆ ಸಿಗ್ತೀನಿ. ನೋಡಿ ಏನಾದರೂ ನಾವು ಅನ್ನ ಮಾಡುವಾಗ ಸ್ವಲ್ಪ ಏನಾದರೂ ಜಾಸ್ತಿ ಆದರೆ ಏನು ಮಾಡ್ದಪ್ಪ ಅಂಥೇಳಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಫ್ರೆಂಡ್ಸ. ಇಲ್ಲಿ ನಾನೀಗ ಏನು ಮಾಡ್ತಾ ಇದ್ದೀನಿಪ್ಪ ಅಂದರೆ, ಇಲ್ಲಿ ಒಂದು ಬೌಲು ಅನ್ನ ಮಾಡಿಟ್ಟಿದ್ದು, ಅನ್ನ ಇದೆ, ಅನ್ನ ತೊಗೊಂಡಿದ್ದೀನಿ. ಅದನ್ನೀಗೆ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಡ್ತೀನಿ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಹೇಗೆ ಅಂಥೇಳಿ ನೋಡೋಣ ಬನ್ನಿ. ನಾನು ಇಲ್ಲಿ ಏನು ಮಾಡಿದ್ದೀನಿಪ್ಪ ಅಂದರೆ, ಒಂದಿರುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ, ಒಂದು ಸ್ವಲ್ಪ ಮುಳ್ಳುಸೌಂತೆ. ಕ್ಯಾರೆಟ್ ಇದ್ರೂ ಸಣ್ಣದಾಗಿ ಕಟ್ ಮಾಡಿ ತೊಗೋಬೋದು ನೀವು. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಟಿದ್ದೀನಿ, ಒಂದು ಚಿಕ್ಕದು ಟೊಮೆಟೊ ಕಟ್ ಮಾಡಿಟ್ಟಿದ್ದೀನಿ, ಸ್ವಲ್ಪ ಇಲ್ಲಿ ಕರಿಬೇವು ಕೂಡ ತೊಗೊಂಡಿದ್ದೀನಿ, ಸ್ವಲ್ಪ ಹಸಿ ಶೇಂಗಾ, ಸ್ವಲ್ಪ ಚಿಲ್ಲಿ ಪೌಡರು, ಮತ್ತು ಒಂದು ಕಾಲು ಟೀಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಟೀಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ, ಒಗ್ಗರಣೆ ಕೊಡಲಿಕ್ಕೆ ಎಣ್ಣೆ. ಇಷ್ಟಿದ್ರೆ ನಾವು ಮಾಡ್ಬೋದು, ಹೇಗೆ ಅಂಥೇಳಿ ನೋಡೋಣ ಬನ್ನಿ. ನೋಡಿ ಇಲ್ಲಿ ಒಂದು ಗ್ಯಾಸ್ ಮೇಲೆ ತವ ಇಟ್ಟಿದ್ದೀನಿ, ಅದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕೋತಾ ಇದ್ದೀನಿ ನಾನು ಇಲ್ಲಿ. ನೋಡಿ ಇದು ಎಣ್ಣೆ ಸ್ವಲ್ಪ ಹೊತ್ತು ಕಾಯಿಲಿ ನಮಗೆ ಫ್ರೆಂಡ್ಸ್. ಈಗ ಎಣ್ಣೆ ಕೂಡ ಕಾದಿದೆ, ಇದಕ್ಕೆ ಸಾಸಿವೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ನಾನು. ಒಂದು ಕಾಲು ಟೀಸ್ಪೂನಷ್ಟು ಸಾಸಿವೆ, ಅರ್ಧ ಟೀಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ನೋಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು, ಕರಿಬೇವು ಸೊಪ್ಪು ಸಾರಿ, ಕರಿಬೇವು ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ. ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋತೀನಿ ನೋಡಿ. ಇದಕ್ಕೆ ಈಗ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ. ಇದು ಸಿಂಪಲ್ಲಾಗಿ ಬೆಳಗ್ಗೆ ತಿಂಡಿಗಾದರೂ ಮಾಡ್ಬೋದು, ಇಲ್ಲ ರಾತ್ರಿಗಾದರೂ ಮಾಡ್ಕೋಬೋದು. ಅನ್ನ ಉಳಿದಿದ್ರೆ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಈ ಥರ ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ನಾನೀಗ ಹಸಿ ಶೇಂಗಾ ಇಟ್ಟಿದ್ನಲ್ಲ, ಅದನ್ನು ಕೂಡ ಹಾಕೋತಾ ಇದ್ದೀನಿ ನೋಡಿ. ನೀವು ಬೇಕಂದರೆ ಮೇಲ್ಗಡೆ ನಾವು ಒಗ್ಗರಣೆ ಎಲ್ಲ ಕೊಟ್ಟಮೇಲೆ ಅನ್ನ ರೆಡಿ ಮಾಡಿದ್ಮೇಲೆ ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಿ ಶೇಂಗಾನ ನೀವು ಫ್ರೈ ಮಾಡಿ ಹಾಕೋಬೋದು. ನಾನಿಲ್ಲಿ ಒಟ್ಟಿಗೆನೆ ಹಾಕ್ತಾ ಇದ್ದೀನಿ, ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡ್ಕೊಂಡು ತಿನ್ನಲಿಕ್ಕೆ. ಈಗ ನೋಡಿ ಇದಕ್ಕೆ ನಾನು ಟೊಮೆಟೊ ಕೂಡ ಹಾಕ್ತಾ ಇದ್ದೀನಿ. ಇದು ಎಣ್ಣೆಯಲ್ಲಿ ಈಗ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ನಾನು ಏನು ಮಾಡ್ತೀನಿಪ್ಪ ಅಂದರೆ, ಒಂದು ಚೂರೇ ಚೂರು ಉಪ್ಪನ್ನು ಆ್ಯಡ್ ಮಾಡ್ತೀನಿ ನೋಡಿ. ಒಂದು ಚೂರು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತೀನಿ, ಯಾಕಂದರೆ ಬೇಗ ಫ್ರೈ ಆಗುತ್ತೆ.
ಅನ್ನಕ್ಕೋಸ್ಕರ ಅಷ್ಟೇ. ಇಲ್ಲಿ ನಾನು ಅನ್ನ ಮಾಡುವಾಗ ಉಪ್ಪನ್ನು ಸೇರಿಸಿದ್ದೇನೆ ಅನ್ನಕ್ಕೆ, ಅದಕ್ಕೆ ಚೂರು ಉಪ್ಪನ್ನು ನಾನಿಲ್ಲಿ ಯಾಡ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ನಾವು ಫ್ರೈ ಮಾಡಿದ್ಮೇಲೆ ಈಗ ಇದಕ್ಕೆ ಮುಳ್ಸೌಂತೆ ಕೂಡ ಸೇರಿಸ್ತಾ ಇದ್ದೀನಿ. ಮುಳ್ಸೌಂತೆ ಮತ್ತು ಕ್ಯಾರೆಟ್ ಇದ್ದರೂ ಕೂಡ ಹಾಕೊಳ್ಳಿ ನೀವು, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಒಂಥರ ಡಿಫ್ರೆಂಟಾಗಿ, ಮಕ್ಕಳು ಮೇಲುಗಡೆ ಎಲ್ಲ ತಿನ್ನೋದಿಲ್ಲಲ್ಲ, ಈ ಥರ ನಾವು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಮಕ್ಕಳು ಕೂಡ ತಿಂತಾರೆ. ನೋಡಿ ಇದನ್ನು ನಾನೀಗ ಎಲ್ಲವನ್ನು ಫ್ರೈ ಮಾಡ್ಕೋತೇನೆ. ನೋಡಿ ಫ್ರೆಂಡ್ಸ್, ಇಲ್ಲಿ 75% ಇದು ತರಕಾರಿ ಫ್ರೈ ಆದರೆ ಸಾಕು. ಇದಕ್ಕೆ ನಾನೀಗ ಚಿಲ್ಲಿ ಪೌಡರನ್ನು ಸೇರಿಸ್ತಾ ಇದ್ದೀನಿ. ಚಿಲ್ಲಿ ಪೌಡರ್ ಅಂದರೆ ಇದು ಮಸಾಲೆ ಖಾರ ಇದೆ, ನೀವು ಬೇಕಾದ್ರೆ ಗರಂ ಮಸಾಲೆ ಇದೆ ಎಲ್ಲವನ್ನು ಸೇರಿಸ್ಕೋಬೋದು. ಇದಕ್ಕೆ ಬೇಕಂದರೆ ಸ್ವಲ್ಪ ಅರಶಿನ ಹುಡಿ ಕೂಡ ಹಾಕೋಬೋದು, ಆಪ್ಷನಲ್ ಆಗಿ ನೀವು ಹಾಕೋತೀನಿ ಅಂದರೆ ಹಾಕೋಬೋದು. ಈಗ ನಾನು ಇದಕ್ಕೆ ಅನ್ನನ ಮಾಡಿಟ್ಟಿರೋಂಥ ಅನ್ನ ಕೂಡ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅನ್ನ ಉದುರುದ್ರಾಗಿರಬೇಕು, ಚೆನ್ನಾಗಿರುತ್ತೆ. ನೋಡಿ ಇದನ್ನು ನಾನೀಗ ಎಲ್ಲವನ್ನು ಮಿಕ್ಸ್ ಮಾಡ್ಕೋತೀನಿ. ಇದು ಫುಲ್ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಸಮಯದಲ್ಲಿ ನಾವು ಸ್ವಲ್ಪ ಸಕ್ಕರೆನ ಹಾಕೋಬೇಕು. ಯಾಕೆ ಸಕ್ಕರೆ ಹಾಕ್ತಪ್ಪ ಅಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಇದರದ್ದು. ಸಕ್ಕರೆ ಹಾಕಿದ ಕೂಡಲೇ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನಾನು ಇದನ್ನು ಈಗ ಚೆನ್ನಾಗಿ ಒಂದ್ಸತಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಕಲರ್ಫುಲ್ಲಾಗಿ ಚೆನ್ನಾಗಿ ಮತ್ತು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಈ ಥರ ನಾವು ಮಕ್ಕಳಿಗೆ ಟಿಫನ್ಗೆ ಡಬ್ಬಿಗೆ ಮಾಡಿ ಕೊಡ್ಬೋದು. ಇದನ್ನೆಲ್ಲ ನಾನೀಗ ಮಿಕ್ಸ್ ಮಾಡ್ತೇನೆ. ನೋಡಿ ನಾನೀಗ ಎಲ್ಲವನ್ನು ಮಿಕ್ಸ್ ಮಾಡಿದ್ದೇನೆ ಎಲ್ಲ ತುಂಬ ಚೆನ್ನಾಗಿ. ನೋಡಿ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಹಾಕೊಂಡ್ಬಿಡ್ತೇನೆ. ಇದನ್ನು ಹಾಕಿದ್ಮೇಲೆ ಈಗ ಇನ್ನೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಫ್ರೆಂಡ್ಸ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆಯಲ್ಲ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನಾವು ದಿಢೀರ್ ಅಂತೇಳಿ ಚಿತ್ರಾನ್ನ ತಿಂದು, ಪುಳಿಯೋಗರೆ, ಪುಲಾವ್ ಅನ್ನ ಎಲ್ಲ ಥರ ತಿಂದು ಸಾಕಾಗಿದ್ರೆ ಈ ಥರ ನಾವು ಒಂದ್ಸತಿ ಮಾಡಿ ನೋಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ. ಈಗ ಸರ್ವ್ ಮಾಡಿ ತೋರಿಸ್ತೇನೆ. ನೋಡಿ ಈಗ ಸರ್ವ್ ಮಾಡ್ತೇನೆ ಫ್ರೆಂಡ್ಸ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ನಮಗೆ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಸಿಂಪಲ್ ಆಗಿರುವಂಥ ಪುಲಾವ್ ಅನ್ನ ಅಂತ ಹೇಳ್ಬೋದು, ಚಿತ್ರಾನ್ನ ಅಂತ ಹೇಳ್ಬೋದು, ಏನಾದರೂ ಹೇಳಿ. ಇದ್ರ ಮೇಲೆ ಸ್ವಲ್ಪ ಸ್ವಲ್ಪ ಲಿಂಬೆ ರಸ ಹಾಕಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಇರಲಿಲ್ಲ, ಅದಕ್ಕಾಗಿ ಲಿಂಬೆ ರಸ ಹಾಕಿಲ್ಲ. ಇದ್ರೆ ನೀವು ಸ್ವಲ್ಪ ಹಾಕೊಳ್ಳಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫ್ರೆಂಡ್ಸ್. ನೋಡಿ ಈಗ ಸರ್ವ್ ಮಾಡ್ತೇನೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ನಮಗೆ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಸಿಂಪಲ್ ಆಗಿರುವಂಥ ಪುಲಾವ್ ಅನ್ನ ಅಂತ ಹೇಳ್ಬೋದು, ಚಿತ್ರಾನ್ನ ಅಂತ ಹೇಳ್ಬೋದು, ಏನಾದರೂ ಹೇಳಿ. ಇದ್ರ ಮೇಲೆ ಸ್ವಲ್ಪ ಸ್ವಲ್ಪ ಲಿಂಬೆ ರಸ ಹಾಕಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಇರಲಿಲ್ಲ, ಅದಕ್ಕಾಗಿ ಲಿಂಬೆ ರಸ ಹಾಕಿಲ್ಲ. ಇದ್ರೆ ನೀವು ಸ್ವಲ್ಪ ಹಾಕೊಳ್ಳಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೊರಗಡೆ ಹೋಗಿದ್ದೀನಿ, ಹೊರಗಡೆ ಹೋಗಿ ಈಗ ಬರ್ತಾ ಇದ್ದೀನಿ. ಸ್ವಲ್ಪ ಸೀರೆಗೆ ಫಾಲು ಮತ್ತು ಬ್ಲೌಸ್ ಬೇಕಾಗಿದ್ದು, ಹೊಲಿಲಿಕ್ಕೆ ಬೇಕಾಗಿತ್ತು, ಹಾಗಾಗಿ ತೊಗೊಂಡ್ಬಂದೆ. ಹೋಗಿ ಶ್ರೇಯಾ ಬಂದಳು, ಶ್ರೇಯಾ ನಾನು ಅಂತಲೇ ನಾನು ಹಿಡಿದು ನಡ್ಕೊತಂತೀನಿ. ಶ್ರೇಯಾ ಅವ್ರ ಪಪ್ಪ ಹೋದ್ರು ನೋಡಿ ಮುಂದೆ. ಈಗ ನಾನು ಒಬ್ಬಳೇ ಹೊಂಟಿ ನಡ್ಕೊಂಡು ಫ್ರೆಂಡ್ಸ್. ಗೇರು ಬೀಜ ಎಲ್ಲ ನೋಡಿ ಎಷ್ಟು ಬಿದ್ದು ಕಪ್ಪಾಗ್ಯಾವ ಫ್ರೆಂಡ್ಸ್. ನೋಡಿ ಹೋಗಿ ಅಪ್ಪ ಮಗಳು ಬಂದಿದ್ದಾರೆ ಮನೆಗೆ. ಚಿಕ್ಕಾಪಟ್ಟೆ ಹುಲ್ಲು ಬಂದುಬಿಟ್ಟಿದೆ ಅಲ್ಲ ಫ್ರೆಂಡ್ಸ್ ನಮ್ಮನೆ ಹತ್ರ, ಮತ್ತೆ ಹಾದೋಗ್ಲಿಕ್ಕೆ ದಾರಿ ಇಲ್ಲ. ನೋಡಿ ಇಲ್ಲಿ ಹೌದೌದು ಸ್ಮೆಲ್ ಬತ್ತ ನಿಂಗೆ. ಹಾಂ ಯಜಮಾನ್ರು ಹಸಿನ ಹಲ್ ಅಂತಂದಾರ ನೋಡಿ, ಅದಕ್ಕೆ ಶ್ರೇಯನಿಗೆ ಸ್ಮೆಲ್ ಬರ್ತಾ ಇದೆ ಅಂತ. ಇಲ್ಲ ಕಟ್ ಮಾಡಂಗಿಲ್ಲ ಅದನ್ನು, ನಮ್ದಲ್ಲ ಶ್ರೇಮ, ಇಲ್ಲ ಬೇರೆಯವ್ರದೈತಿ ಅದು, ಕೇಳಲ್ಲ ಪಪ್ಪನ ಬೇರೆಯವ್ರದೈತಿ, ನಮ್ದಲ್ಲ. ಇಲ್ಲಿದೆ ನೋಡಿ ಹಲಸಿನ ಹಣ್ಣು,
ಹಲಸಿನ ತಂದಾರ ದೊಡ್ಡದಿದೆ, ಹೇಗಿದೆ ಅಂತೇಳಿ ಗೊತ್ತಿಲ್ಲ. ನಾಳೆಗೆ ಕಟ್ ಮಾಡಿದ್ಮೇಲೆ ಗೊತ್ತು ಫ್ರೆಂಡ್ಸ್. ಇವತ್ತು ನೋಡಿ, ಇವು ವರ್ಕ್ ಮಾಡಿಸ್ಲಿಕ್ಕೆ ಅಂಥೇಳಿ ತಂದಿರೋಂಥ ಬ್ಲೌಸ್ ಪೀಸ್ ಫ್ರೆಂಡ್ಸ್. ಇವ ನನ್ನೂ ಅಲ್ಲ, ನಮ್ಮ ತಂಗಿಯರು ಒಬ್ಬಳು ತಂಗಿ, ಈ ಎರಡು ತಂಗಿಯರಿಗಿದು ಇಲ್ಲಿದೆ ನೋಡಿ. ಇದೊಂದು ನೆಟ್ ಹಾಕ್ಲಿಕ್ಕಿದೆ ಇದಕ್ಕೆ ಮ್ಯಾಚಿಂಗ್, ಹಾಗಾಗಿ ಇದನ್ನು ಇಷ್ಟು ತೊಗೊಂಬಂದಿದ್ದೀನಿ ಫ್ರೆಂಡ್ಸಿಗೆ. ಹೋಗಿ ಸೀರೆ ಬ್ಲೌಸ್ ಪೀಸ್ಗಳು ತೊಗೊಂಬಂದಿದ್ದೀನಿ ಇಷ್ಟು. ಈಗ ಇವಕ್ಕೆ ವರ್ಕ್ ಈಗ ಡಿಸೈನ್ ನಾವು ಬ್ಲೌಸ್ದು ಮೆಜರ್ಮೆಂಟ್ ಹಾಕಿ ಕೊಡಬೇಕು, ಅವರು ಆವಾಗ ನಮಗೆ ವರ್ಕ್ ಮಾಡಿ ಕೊಡ್ತಾರೆ ಫ್ರೆಂಡ್ಸ್. ಇದು ಒಂದು ನಂದು ಸೀರೆಗೆ ಸೀರೆ ಇದು. ಇದೀಗ ಬ್ಲೌಸ್ ಹೊಲಿಬೇಕು. ಇದಕ್ಕೆ ಫಾಲ್ ಶ್ರೇ ಅದರದ್ದು ಫಾಲ್ ಎಲ್ಲಿತ್ತಿದ್ರು ಸೀರೆ ಆಗಿತ್ತಲ್ಲ. ಹ್ಞೂ, ಇಲ್ಲಿದೆ ನೋಡಿ, ಎಲ್ಲಿಟ್ಟಾರ ಅವರು. ಇದಕ್ಕೆ ಫಾಲ್ ಹಚ್ಚಬೇಕು ಫ್ರೆಂಡ್ಸ್. ಈಗ ಫಾಲ್ ಹಚ್ಚಲಿಕ್ಕೆ ತಂದಿದ್ದೇನೆ. ಇದರದ್ದು ಬ್ಲೌಸ್ ಪೀಸ ಸ್ವಲ್ಪ ವರ್ಕ್ ಮಾಡಲಿಕ್ಕೆ ಕೊಟ್ಟು ಬಂದಿದ್ದೇನೆ ಇದನ್ನೇ. ಅದಕ್ಕೆ ಲೈನಿಂಗ್ ಬಟ್ಟೆ ಕೂಡ ತೊಗೊಂಡಿದ್ದೀನಿ ನೋಡಿ. ಇಷ್ಟೀಗ ಪೇಟೆಗೆ ಹೋಗಿ ಇಷ್ಟು ಕೆಲಸ ಮಾಡ್ಕೊಂಡು ಬಂದೀನಿ ಫ್ರೆಂಡ್ಸ್. ಈಗ ಇವಕ್ಕೆಲ್ಲ ಇನ್ನು ಲೈನಿಂಗ್ ಹಾಕಬೇಕು. ನೋಡ್ತೀನಿ ಫ್ರೆಂಡ್ಸ್ ಯಾವಾಗ ಹಾಕೈತಿ, ಹಾಕಿ ಮೆಜರ್ಮೆಂಟ್ ಹಾಕಿ ಕೊಟ್ಟು ಬರಬೇಕು ಡಿಸೈನ್ ಮಾಡಲಿಕ್ಕೆ. ಅಲ್ಲಿ ಹೋಗಿ ಇಲ್ಲಿ ಕೂತಿದ್ದಾರೆ ನೋಡಿ, ಬಂದು ಅಡುಗೆ ಮಾಡಬೇಕು ಫ್ರೆಂಡ್ಸ್. ಏನಾದರೂ ಅಡುಗೆ ಮಾಡುವಾಗ ಸಿಗ್ತೀನಿ ನೋಡಿ. ರಾತ್ರಿ ಈಗ 9 ಗಂಟೆ ಮೇಲಾಗಿದೆ ಫ್ರೆಂಡ್ಸ್. ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿಪ್ಪ ಅಂದರೆ, ಈಗ ಅನ್ನ ಇತ್ತು, ಸ್ವಲ್ಪ ಅನ್ನ ಇತ್ತು, ಅದನ್ನು ಒಗ್ಗರಣೆ ಹಾಕಿದ್ದೀನಿ. ರಾತ್ರಿ ಊಟಕ್ಕೆ ತೋರಿಸ್ತೀನಿ ನೋಡಿ. ಇಲ್ಲಿ ಸ್ವಲ್ಪ ಅನ್ನ ಇತ್ತು, ಬೆಳಗ್ಗೆ ಮಧ್ಯಾಹ್ನ ಮಾಡಿದ್ದು. ಅದನ್ನೇ ನಾನಿಲ್ಲಿ ಸ್ವಲ್ಪ ಅರಿಶಿನ ಹುಡಿ, ಈರುಳ್ಳಿ, ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು ಅದು ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈಗ ರಾತ್ರಿ ಊಟಕ್ಕೆ ಇದನ್ನೇ ಈಗ ಊಟ ಮಾಡ್ತೀವಿ ಫ್ರೆಂಡ್ಸ್. ನಿಮ್ಮದು ಊಟ ಆಯಿತು ಅಂತ ಅನ್ಕೋತೀನಿ, ತುಂಬ ಲೇಟಾಗಿದೆ. ಮತ್ತೆ ಸಿಗ್